ಕೃಷ್ಣೇಂದ್ರವರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡುತ್ತಿದ್ದಾರೆ ಜೊತೆಗೆ ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ ಅವರು ಕೂಡ ಅಲ್ಲಿ ಇರುವಂತ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ನಾನು ಆಗ್ಲೇ ಹೇಳಿದಂತೆ ಈ ಬಾರಿ ಡಿಸಿಪಿ ಅವರ ಶೋಲ್ಡರ್ ಮೇಲೆ ನಾವೇನು ಪೊಲೀಸ್ ವೆಹಿಕಲ್ ಗಳ ಮೇಲೆ ಲೈಟಿಂಗ್ ಅನ್ನು ನೋಡ್ತೀವಿ ಬ್ಲೂ ಮತ್ತು ರೆಡ್ ಕಲರ್ ಅದರ ಒಂದು ವಿಶೇಷತೆ ಈ ಒಂದು ಅಟ್ರಾಕ್ಟಿವ್ ಆಗಿದೆ ಒಮ್ಮೆ ಕ್ಯಾಮೆರಾಗಳು ಇರ್ತಾ ಇತ್ತು ಹೀಗೆ ಅಪ್ಡೇಟ್ ಕೂಡ ಆಗ್ತಾ ಇದೆ ಪೊಲೀಸ್ ಇಲಾಖೆಯಲ್ಲಿ ಇದೊಂದು ರೀತಿಯಲ್ಲಿ ಉತ್ತಮವಾದಂತ ಡೆವಲಪ್ಮೆಂಟ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಆರಗಾಗ ನನ್ನಂದ್ರ ಅವರು ಆಗಮಿಸಿದ್ದಾರೆ ಅಲ್ಲಿ ಸೆಕ್ಯೂರಿಟಿ ಹೇಗಿದೆ ಜನ ಯಾವ ರೀತಿಗೆ ಸೇರಿದ್ದಾರೆ ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೋಸ್ಕರ ಅಲ್ಲಿ ಬಂದು ಎಲ್ಲವನ್ನೂ ಕೂಡ ಚೆಕ್ ಮಾಡಿ ಪೊಲೀಸ್ ಇಂದ ಮಾಹಿತಿನ ಪಡೆದುಕೊಂಡು ಜೊತೆಗೆ ಹೇಗೆಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಏನೆಲ್ಲ ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಅನ್ನೋ ನಿಟ್ಟಿನಲ್ಲಿ ಅವರಿಂದ ಮಾಹಿತಿನ ಕಲೆ ಹಾಕಿ ಅಲ್ಲಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನು ನಾವಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಬ್ರಿಗೇಡ್ ರೋಡ್ ನಲ್ಲಿ ಈ ಬಾರಿ ನಿರೀಕ್ಷೆಗೂ ಮೀರಿ ಹೆಚ್ಚು ಜನ ಸೇರಿದ್ದಾರೆ ಒಂದು ಕಡೆ ಗೃಹ ಸಚಿವರಾಗಿರುವಂತ ಆರಗ ಜ್ಞಾನೇಂದ್ರ ಅವರು ಬ್ರಿಗೇಡ್ ರಸ್ತೆಗೆ ಆಗಮಿಸಿದ್ದಾರೆ ಪೊಲೀಸರೊಂದಿಗೆ ಒಂದಷ್ಟು ಚರ್ಚೆನ ಕೂಡ ನಡೆಸಿದ್ದಾರೆ ಏನೆಲ್ಲ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಬೆಂಗಳೂರಿನಾದ್ಯಂತ ಇವತ್ತು 8,500 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಹಿರಿಯ ಅಧಿಕಾರಿಗಳಿಂದ ಹಿಡಿದು ಪೊಲೀಸ್ ಸಿಬ್ಬಂದಿ ವರ್ಗೂ ಕೂಡ 8,500 ಮಂದಿ ಸೆಕ್ಯೂರಿಟಿ ಗೋಸ್ಕರ ನಿಯೋಜನೆ ಮಾಡಿರುವಂತದ್ದು ಜೊತೆಗೆ ಸುಮಾರು 1.5 ಲಕ್ಷ ಕ್ಯಾಮೆರಾಗಳ ಅಳವಡಿಕೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಖಾಸಗಿ ಕ್ಯಾಮೆರಾಗಳನ್ನು ಕೂಡ ಇವತ್ತು ಹೈರ್ ಮಾಡ್ಕೊಂಡಿದ್ದಾರೆ ಬ್ರಿಗೇಡ್ ರೋಡ್ ಗೆ ಯಾರೇ ಬಂದರೂ ಕೂಡ ಎಂಜಿ ರೋಡ್ ನಿಂದ ಎಂಟರ್ ಆಗಬೇಕು ಅಂದ್ರೆ ಅಲ್ಲಿ 8 ಮೆಟಲ್ ಡೋರ್ ಡಿಟೆಕ್ಟರ್ ಅನ್ನು ಹಾಕೊಂಡಿದ್ದಾರೆ ಆ ಮೂಲಕನೇ ಸಾಗಬೇಕು ಜೊತೆಗೆ ಪ್ರತಿಯೊಬ್ಬರು ಕೂಡ ಮಾಸ್ಕ್ ಅನ್ನು ಹಾಕೊಂಡು ಬರಬೇಕಾಗಿತ್ತು ತುಂಬಾ ಜನ ಮಾಸ್ಕ್ ಅನ್ನು ಹಾಕೊಂಡು ಬಂದಿಲ್ಲ ಬೆಳ್ಳಣಿಕೆ ಎಷ್ಟು ಜನ ಮಾತ್ರ ಮಾಸ್ಕ್ ಅನ್ನು ಹಾಕೊಂಡು ಬಂದಿದ್ದಾರೆ ಇನ್ನು ಅಲ್ಲಿ ಪ್ರತಿಯೊಬ್ಬರ ಒಂದು ಫೋಟೋವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ ಮಾಸ್ಕ್ ಅನ್ನು ತೆಗೆದು ಫೋಟೋವನ್ನು ತೆಗೆದು ಫೋಟೋವನ್ನು ತೆಗೆದ ಬಳಿಕ ಮಾಸ್ಕ್ ಅನ್ನು ಹಾಕೊಂಡು ಹೋಗಬೇಕು ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲರೂ ಕೂಡ ಗೃಹ ಸಚಿವರಿಗೆ ಸಾಥ್ ಕೊಟ್ಟಿರುವಂತ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಒಂದು ಕಡೆ ಕ್ರೈಮ್ ನ ಆಫೀಸರ್ ಆಗಿರುವಂತ ಸಂದೀಪ್ ಪಾಟೀಲ್ ಅವರು ಕೂಡ ಅಲ್ಲೇ ಇರುವಂತ ದೃಶ್ಯವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಪ್ರತಾಪ್ ರೆಡ್ಡಿ ಅವರು ಕಮಿಷನರ್ ಇವರೆಲ್ಲರೂ ಕೂಡ ಗೃಹ ಸಚಿವರಿಗೆ ವಿವರಿಸುತ್ತಿದ್ದಾರೆ ಎಲ್ಲೆಲ್ಲಿ ಕ್ಯಾಮೆರಾಗಳು ಅಳವಡಿಕೆ ಆಗಿದೆ ಎಷ್ಟು ಸೆಕ್ಯೂರಿಟಿಯನ್ನು ಮಾಡಿಕೊಂಡಿದ್ದೀವಿ ಏಕೆಂದರೆ ಬಹಳ ಇಂಪಾರ್ಟೆಂಟ್ ಒಂದು ಏನಾದರೂ ಸಣ್ಣದಾದಂಥ ಅಹಿತಕರ ಘಟನೆ ಆಯಿತು ಅಂತಂದರೆ ಇಡೀ ದೇಶವೇ ತಿರುಗಿ ನೋಡುತ್ತೆ ಬ್ರಿಗೇಡ್ ರೋಡ್ನತ್ತ 2017 ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹಾಗಾಗಿ ಕಮಿಷನರ್ ಕೂಡ ಮೊನ್ನೆ ಪ್ರೆಸ್ ಮೀಟ್ ಮಾಡುವಂಥ ಸಂದರ್ಭದಲ್ಲಿ ಇದನ್ನು ಮೆಲ್ಕು ಹಾಕಿದ್ರು 2017ರಲ್ಲಿ ಆದಂಥ ಘಟನೆ ಯಾವತ್ತೂ ಕೂಡ ಮರೆಕಾಗೋದಿಲ್ಲ ಅಂತ ಹೇಳಿ ಹಾಗಾಗಿ ಹೆಚ್ಚಿನ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿರೋದು ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ ಗೃಹ ಸಚಿವರಾಗಿರುವಂಥ ಆರಗ ಜ್ಞಾನೇಂದ್ರ ಅವರು ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ